ರಾಜ್ಕುಮಾರ ಚಿತ್ರದ ನಿರ್ದೇಶಕ ಸಂತೋಷ್ ಆನಂದ್ ರಾಮ್ ಅವ್ರಿಗೆ ಒಂದು ಸರ್ಪ್ರೈಸ್ ಕಾದಿತ್ತು. ಎಂದಿನಂತೆ ಮನೆಯಲ್ಲಿದ್ದ ಸಂತೋಷ್ ಅವರ ಮನೆಗೆ ದಿಢೀರ್ ಅಂತ ಗೋಲ್ಡನ್ ಸ್ಟಾರ್ ಗಣೇಶ್ ಭೇಟಿ ಕೊಟ್ಟಿದ್ದಾರೆ. ಬೆಳಗ್ಗೆ ಸಂತೋಷ್ ಅವರ ಮನೆಗೆ ಹೋಗಿದ್ದ ಗಣೇಶ್ ಅವರ ಮನೆಯಲ್ಲೇ ತಿಂಡಿ ಕೂಡ ಸೇವಿಸಿದ್ದಾರೆ. ಹೀಗೆ ಅನಿರೀಕ್ಷಿತವಾಗಿ ಗಣೇಶ್ ಅವರು ಯಾಕೆ ಮನೆಗೆ ಹೋಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ರೆ ಅದಕ್ಕೆ ಕಾರಣ ಇದೆ. ಫೆಬ್ರವರಿ 20ಕ್ಕೆ ಜರುಗಿದ್ದಂಥ ಸಂತೋಷ್ ಆನಂದ್ ರಾಮ್ ಅವರ ಮದುವೆಗೆ ನಟ ಗಣೇಶ್ ಬಂದಿರಲಿಲ್ಲ. ಹೀಗಾಗಿ ನೂತನವಾಗಿ ಮದುವೆ ಆಗಿದ್ದಂಥ ನವಜೋಡಿಗಳಿಗೆ ಶುಭ ಹಾರೈಸೋಕೆ ಇವರು ಮನೆಗೆ ಹೋಗಿದ್ದಾರೆ. ಅವತ್ತು ಆರೆಂಜ್ ಸಿನಿಮಾದ ಚಿತ್ರೀಕರಣ ಹೈದರಾಬಾದ್ನಲ್ಲಿ ನಡೀತಾ ಇತ್ತು. ಹೀಗಿದ್ರೂ ಅವತ್ತಿನ ಲಾಸ್ಟ್ ಫ್ಲೈಟ್ ಬುಕ್ ಮಾಡಿಕೊಂಡಿದ್ದ ಗಣೇಶ್ ಮದುವೆಗೆ ಬರಬೇಕಿತ್ತು. ಆದರೆ ಅವತ್ತು ಫ್ಲೈಟ್ ಮಿಸ್ ಆದ ಕಾರಣ ಅವರು ಮದುವೆಗೆ ಬಂದಿರಲಿಲ್ಲ. ಆ ಬೇಸರವನ್ನು ಸಂತೋಷ್ ಆನಂದ್ ರಾಮ್ ಅವರ ಸ್ನೇಹಿತನ ಬಳಿ ಗಣೇಶ್ ಹಂಚಿಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ ದಿಢೀರಂತ ಗಣೇಶ್ ಅವರು ಸಂತೋಷ್ ಅವರ ಮನೆಗೆ ಭೇಟಿ ಕೊಟ್ಟು ಕೆಲವು ಕಾಲ ಕಳೆದು ತಿಂಡಿಯನ್ನು ಸಹ ಮಾಡಿದ್ದಾರೆ. ಇದನ್ನು ಸ್ವತಃ ನಿರ್ದೇಶಕರೇ ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಹಂಚಿಕೊಂಡಿದ್ದಾರೆ. ನಿಮ್ಮ ದೊಡ್ಡ ಮನಸ್ಸಿಗೆ, ನಿಮ್ಮ ಸಿಂಪ್ಲಿಸಿಟಿಗೆ ಹ್ಯಾಟ್ಸ್ ಆಫ್. ಬರೀ ಬಾಕ್ಸ್ ಆಫೀಸ್ನಲ್ಲೇ ಅಲ್ಲ, ಹೃದಯದಲ್ಲೂ ನೀವು ಗೋಲ್ಡನ್ ಸ್ಟಾರ್ ಅಂತ ಗುಣಗಾನ ಮಾಡಿದ್ದಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ. ಫಿಲ್ಮಿ ಪೀಟ್ ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮಿ ಪೀಟಲ್ಲೇ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.